ಸ್ವಾಗತ ಗುರುಜಿ ದೊಡ್ಡ ದೊಡ್ಡ ಸಾಲುಗಳನ್ನೆಲ್ಲ ತೀರ್ಸ್ಬಿಡ್ತಾರೆ ಆದ್ರೆ ಸಣ್ಣ ಪುಟ್ಟ ಸಾಲು ಯಾವುದೇ ಕಾರಣಕ್ಕೂ ಇರಲ್ಲ ಯಾಕೆ ಈ ತರ ಸಮಸ್ಯೆ ಸಾಮಾನ್ಯವಾಗಿ ಸ್ತ್ರೀ ದೋಷ ಇದ್ದಾಗ ಆ ರೀತಿ ಆಗುವಂತದ್ದಿರುತ್ತೆ ಸಾಮಾನ್ಯವಾಗಿ ಅವನ ಜೀವನಾದಿ ಕಾಲದವರೆಗೂ ನೀವು ಅನ್ಕೋಬಹುದು ನಿಮಗೂ ಕೆಲವರಿಗೆ ಅನುಭವ ಆಗಿರುತ್ತೆ ಇವತ್ತಿಗೂ ಅಷ್ಟೇ ಒಂದು ಸಾಲ ಅಂತಿದ್ದೇ ಇರುತ್ತೆ ಅದು ಬ್ಯಾಂಕ್ ಸಾಲ ಆಗ್ಬೋದು ಅಥವಾ ಕೈ ಬದಲು ತೊಗೊಂಡಿರೋದಾಗ್ಲಿ ಅಥವಾ ಇನ್ ಯಾರಿಗೂ ಕೊಡಬೇಕಾಗಿರೋ ಅಂತದಾಗ್ಲಿ ಅದು ಇದ್ದೇ ಇರುತ್ತೆ ಯಾಕಂದರೆ ಶುಕ್ರ ದ್ವಿತೀಯ ಸ್ಥಾನ ಸಿಂಹ ಲಗ್ನ ಆಗಬಹುದು ಅಥವಾ ತುಲಾ ಲಗ್ನ ಆಗಬಹುದು ಅಥವಾ ಅಷ್ಟಮ ಸ್ಥಾನದಲ್ಲಿ ಏನಾದರೂ ಕನ್ಯಾ ರಾಶಿ ಆಗಿದ್ದು ರಾಶಿಯಲ್ಲಿ ಏನಾದರೂ ಶುಕ್ರ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಸಾಮಾನ್ಯವಾಗಿ ಪದೇ ಪದೇ ಚಿಕ್ಕಪುಟ್ಟ ಸಾಲಗಳು ಬರ್ತಾನೆ ಇರುತ್ತೆ ಇನ್ನು ಕೆಲವರಿಗಂತೂ ನಾನು ಸಿಂಹ ಲಗ್ನ ಅಥವಾ ತುಲಾ ಲಗ್ನದವ್ರಿಗೆ ಅದು ರಾಶಿ ಯಾವುದೇ ಆಗಿರಬಹುದು ಜೀವನ ಪರ್ಯಂತನೂ ಬಡ್ಡಿಯಲ್ಲೇ ಜೀವನ ಕಳೆದು ಬಿಟ್ಟಿರ್ತಾರೆ ಇವತ್ತಿಗೂ ಅಷ್ಟೇ ಹಾಗೆ ಇರ್ತಾರೆ ಸಂಪಾದನೆ ಮಾಡ್ತಾರೆ ಮಾಡ್ತಾ ಮಾಡ್ತಾರೆ ಬಿಸ್ನೆಸ್ಸಲ್ಲಿ ಮಾಡ್ತಾರೆ ತೊಗೊಂಡೋಗಿ ಯಾರಿಗೂ ಕೊಡ್ತಾನೆ ಇರ್ತಾರೆ ಆ ಜೀವನದಲ್ಲಿ ಅವನಿಗೆ ಇದೇ ಕೆಲಸ ಅವನು ಎಲ್ಲೋ ಸಂಪಾದನೆ ಮಾಡ್ತಾನೆ ತೊಗೊಂಡೋಗಿ ಕೊಡ್ತಾನೆ ಈ ಥರ ಪರಿಸ್ಥಿತಿ ಇರುತ್ತೆ ಕೆಲವ್ರಿಗಂತೂ ಬಡ್ಡಿಗೋಸ್ಕರ ಕೆಲವೊಂದು ಬಿಸ್ನೆಸ್ ಅದೇ ಅಂತ ಮಾಡ್ಕೊಂಡಿರ್ತಾರೆ ಮೊದಲೆಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಈ ನಡುವೆ ಕೆಲವರಿಗೆಲ್ಲ ದುಡ್ಡು ಕೊಟ್ಟಿರುವಂಥದ್ದು ಇವಾಗೆಲ್ಲ ಕಾರಣಗಳು ಕೋವಿಡ್ ಇಂದ ಸಮಸ್ಯೆ ಇತ್ತು ಮುಂದೆ ಕೊಡ್ತೀನಿ ಕೊಡ್ತೀನಿ ಅಂತಾನೆ ಹೋಗ್ತಾ ಇರ್ತಾರೆ ಸೊ ಹಾಗಾಗಿ ಈ ಶುಕ್ರ ಮತ್ತೆ ಗುರು ಮತ್ತೆ ದ್ವಿತೀಯ ಸ್ಥಾನಾಧಿಪತಿ ಗ್ರಹಗಳ ಕಾಂಬಿನೇಷನ್ಸ್ ಏನಿರುತ್ತೆ ಅದು ಸಮಸ್ಯೆಗಳು ಬರುವಂತದ್ದು ಇರುತ್ತೆ ಮೇಡಮ್ ಮತ್ತಷ್ಟು ಮಾತನಾಡೋಣ ಕಾರ್ಯಕ್ರಮದಲ್ಲಿ ಕರೆಯಿದೆ ಜ್ಯೋತಿ ಅಂತ ಹಿರೇಕೆರಿಂದ ಕರೆ ಮಾಡಿದ್ದಾರೆ ಜ್ಯೋತಿ ಅವರೇ ನಮಸ್ತೆ ಮೇಡಮ್ ನಮಸ್ತೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್ ನಮ್ಮ ತಮ್ಮನ ಬಗ್ಗೆ ಕೇಳಬೇಕಾಯ್ತ್ರಿ ಓಕೆ ನಿಮ್ಮ ತಮ್ಮವರ ಹೆಸರು ಮತ್ತೆ ಅವರು ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ತಿಳಿಸಿ ಮಾ ನಮ್ಮ ತಮ್ಮ ನಮ್ಮ ತಮ್ಮನ ಹೆಸರು ನಾಗನಗೌಡ ಅಂತಾರೆ ಅವನು ಬುಧವಾರ ಮೂಲ ನಕ್ಷತ್ರ ನಾಲ್ಕನೇ ಚರಣದಾಗ ಹುಟ್ಟೇನ್ರಿ ವೃಷ್ಟಿಕ ರಾಶಿ ರೀ ಮೂಲ ನಕ್ಷತ್ರ ಐತ್ರಿ ಹಂಗಾಗಿ ಅವನು ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಯ್ತ್ರಿ ಹುಟ್ಟಿದ ಸಮಯ ತಿಳಿಸಿ ಮಾ ಇಪ್ಪತ್ತಾರು ಆರು ಎರಡ್ ಸಾವಿರದ ಎರಡ್ ರೀ ಬುಧವಾರ ಬೆಳಿಗ್ಗೆ ಹತ್ತು ಗಂಟೆ ಐತ್ರಿ ಹತ್ತು ಗಂಟೆ

ಸಾಮಾನ್ಯವಾಗಿ ನಾನು ಕಂಡಂಗೆ ಕೆಲವು ಮೂಲ ನಕ್ಷತ್ರ ಸರಸ್ವತಿ ನಕ್ಷತ್ರ ಅಂತ ಹೇಳ್ತೀವಿ ಮತ್ತು ಮೂಲ ನಕ್ಷತ್ರ ಬಂದು ಹನುಮಂತನ ನಕ್ಷತ್ರ ಹಾಗಾಗಿ ಈ ನಕ್ಷತ್ರದಲ್ಲಿ ಯಾರೇ ಅದು ಮಗು ಆಗ್ಬೋದು ಅಥವಾ ಗಂಡು ಮಗು ಆಗ್ಬೋದು ಹುಟ್ಟಿರೋ ಅಂಥವ್ರಿಗೆ ಕನಿಷ್ಠ ಪಕ್ಷ ಅಂದರೆ ಮೂವತ್ತರ ಮೇಲೆ ಮದುವೆ ವಿಚಾರ ಅದರಲ್ಲಿ ನೀನಾದ ದೋಷ ಇತ್ತು ಅಂದರೆ ಮೂವತ್ತೈದು ದಾಟಿಬಿಡುತ್ತೆ ಅಥವಾ ಕೆಲವೊಂದು ಮೂಲ ನಕ್ಷತ್ರದವರಿಗೆ ವಿವಾಹ ಯೋಗ ಇರಲ್ಲ ಆ ಜನ್ಮ ಕುಮಾರಿ ಯೋಗ ಕುಮಾರ ಅಂತ ಅಂತಿರುತ್ತೆ ಅವರು ಮದುವೆನೇ ಆಗಲ್ಲ ಮೂಲ ನಕ್ಷತ್ರದವ್ರು ಹಾಗೆ ಇದ್ಬಿಡ್ತಾರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಒಂದು ಹನುಮಂತ ಬ್ರಹ್ಮಚಾರಿ ಎರಡನೇದು ಸರಸ್ವತಿ ನಕ್ಷತ್ರ ಸರಸ್ವತಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥದ್ದು ನೋಡಿ ಎಜುಕೇಷನ್ಗೆ ಏನು ತೊಂದರೆ ಇಲ್ಲ ತಮ್ಮ ಚೆನ್ನಾಗಿ ಓದ್ತಾ ಇದ್ದಾನೆ ಏನೋ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾ ಇದ್ದಾನೆ ಮೆಡಿಕಲ್ಲು ಹಾಗಾಗಿ ಓದೋ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಎಜುಕೇಷನ್ ಚೆನ್ನಾಗಿದೆ ಮತ್ತು ಈ ಹುಡುಗನಿಗೆ ಸರ್ಕಾರಿ ಅನ್ನ ತಿನ್ನೋ ಋಣ ಇದೆ ಅಂದರೆ ಸರ್ಕಾರಿ ಕೆಲಸದಲ್ಲಿ ಒಂದು ಪ್ರಯತ್ನ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋ ಇದೆ ಹಾಗಾಗಿ ಇವತ್ತಿನ ಮಟ್ಟಿಗೆ ಹನುಮಂತನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಹನುಮಂತನ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಅವನಿಗೆ ಇನ್ನಷ್ಟು ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಕನಕ ಪುಷ್ಯರಾಗ ತೋರೋ ಬೆರಳೆ ಇಲ್ಲಿ ಬಲಗೈ ತೋ ತೋರೋ ಬೆರಳು ಅದರಲ್ಲಿ ಒಂದು ಮೂರಿಂದ ನಾಲ್ಕು ಕ್ಯಾರೆಟ್ ಒಳಗಡೆ ಒಂದು ಕನಕ ಪುಷ್ಯರಾಗ ಧಾರಣೆ ಹೇಳಿ ಒಳ್ಳೆಯದಾಗುತ್ತಮ್ಮ ಎಸ್ ಎಸ್ ಜ್ಯೋತಿ ಅವರೇ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಿದಕ್ಕೆ ಧನ್ಯವಾದಗಳು ಗುರುಜಿ ಸಾಲವನ್ನು ಹೇಗೆ ಹಿಂಪಡೆಯಬೇಕು ಅಂತ ತಿಳಿಸ್ಕೊಡ್ತಾ ಇದ್ದರೆ ಹೇಳಿ ಸಾಮಾನ್ಯವಾಗಿ ಈಗ ಸಮಸ್ಯೆ ಬಹಳಷ್ಟಿದೆ ಗುರುಗಳು ಹೇಳಿದ್ರು ಆ ನಕ್ಷತ್ರ ರಾಶಿ ಕಾಂಬಿನೇಷನ್ಸ್ ಆಗ್ಬೋದು ರಾಹು ಅಥವಾ ಕೇತು ಆಗ್ಬೋದು ಕೇತು ಗುರು ಕಾಂಬಿನೇಷನ್ಸ್ ಆಗ್ಬೋದು ಹೌದು ಇದೇ ಸಮಸ್ಯೆ ಏನಾಗಿದೆ ದುಡ್ಡು ಕೊಟ್ಟುಬಿಟ್ಟು ಬರ್ತಾ ಇಲ್ಲ ಏನು ಮಾಡಬೇಕು ಸಾಮಾನ್ಯವಾಗಿ ನೋಡಿ ಯಾವುದೇ ಒಂದು ವ್ಯಕ್ತಿ ಇವತ್ತು ದುಡ್ಡು ಕಷ್ಟಕ್ಕೆ ಅಂತ ಯಾರಿಗೋ ಕೊಟ್ಟಿದ್ದಾರೆ ಅಥವಾ ಯಾರೋ ಬೇರೆಯವ್ರ ಹತ್ರ ಕೊಡಿಸಿದ್ದಾರೆ ಅದು ಇಲ್ಲ ನೀವು ಬಡ್ಡಿ ಕಟ್ತಾ ಇದ್ದೀರಾ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ನಾವು ಕೆಲವೊಂದು ಈ ನೆಗೆಟಿವ್ ಎನರ್ಜಿ ತೆಗೆಯೋದಕ್ಕೆ ಕೆಲವೊಂದು ಮೂಲಿಕೆಗಳನ್ನು ಉಪಯೋಗಿಸ್ತೀವಲ್ವಾ ಅದೇ ರೀತಿ ಸಹ ಕೆಲವೊಂದು ಹಣಕಾಸಿನ ವಿಚಾರದಲ್ಲಿ ಒಂದು ಇಂಟ್ರೆಸ್ಟ್ ವ್ಯಾಮೋಹ ಬರಬೇಕು ಅವ್ರಿಗೆ ಅಂದರೆ ನಾನು ತೊಗೊಂಡಿದ್ದೀನಿ ಅವ್ರಿಗೆ ಕೊಟ್ಬಿಡ್ಬೇಕಪ್ಪ ನಾನು ತೊಗೊಂಡಿದ್ದೀನಿ ಅನ್ನೋವಂಥ ಮನಸ್ಥಿತಿ ಅವ್ರಿಗೆ ಬರಬೇಕು ದುಡ್ಡಿದೆ ಕೆಲವ್ರಿಗೆ ಎಷ್ಟೋ ಜನಕ್ಕೆ ಲಕ್ಷಾಂತರ ರೂಪಾಯಿ ಕೊಳಿತಾ ಇದೆ ಆದರೆ ಅವನತ್ರ ತೊಗೊಂಡಿರೋದು ಕೊಡಬೇಕಲ್ಲ ಅಂತ ಅವ್ನಿಗೆ ಕಷ್ಟ ಅಂದರೆ ಕಷ್ಟಕ್ಕೆ ತೊಗೊಂಡಿದ್ದಾರೆ ಆದರೆ ಮತ್ತೆ ವಾಪಸ್ ಕೊಡೋದು ಐ ಕೊಡೋಣ ಬಿಡು ದುಡ್ಡಿದೆ ಕೊಡೋಕ್ಕೆ ಹೋಗಲ್ಲ ಆ ಥರ ಪರಿಸ್ಥಿತಿಯಲ್ಲಿರುವಂಥವ್ರು ಕೆಲವರು ಇದ್ದಾರೆ ಸೊ ಅಂಥವ್ರಿಗೆ ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ ನೋಡಿ ಇದು ಧನಾಕರ್ಷಣ ಇದರಲ್ಲಿ ಏನಿದೆ ಒಂದು ಏನೋ ಒಂಥ ಅಂಬರ್ ಬೆಳ್ಳಿ ಕಲರ್ ಇದೆ ಅಂತ ಹೇಳ್ಬೋದು ಪಂಚಲೋಹದಲ್ಲಿ ಒಂದು ಚೊಂಬನ ರೆಡಿ ಮಾಡಿ ಕೆಲವು ಮೂಲಿಕೆಗಳನ್ನು ಕೆಲವೊಂದು ಧನಾಕರ್ಷಣ ಯಂತ್ರವನ್ನು ಅಳವಡಿಸ್ತೀವಿ ಸೊ ಇಷ್ಟೇ ಆಗೋಲ್ಲ ಇದು ಕೆಲಸ ಯಾವ ವ್ಯಕ್ತಿ ನಿಮಗೆ ದುಡ್ಡನ್ನು ತೆಗೆದುಕೊಂಡಿದ್ದಾನೆ ಅನ್ನೋವಂಥದ್ದನ್ನೂ ಇದರಲ್ಲಿ ಮೆನ್ಷನ್ ಮಾಡ್ತೀವಿ ಅವಾಗೇನಾಗುತ್ತೆ ಇದನ್ನು ಇಟ್ಟು ದೇವರ ಮನೆಯಲ್ಲಿ ಅವನು ಸತತವಾಗಿ ಅವನ ಪ್ರಾರ್ಥನೆ ಸಲ್ಲಿಸ್ತಾನೆ ನೋಡಿ ಇದರ ಮುಂದೆ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಕನಿಷ್ಠ ಪಕ್ಷ ಅಂದರೆ ಒಂದು ಮೂರರಿಂದ ನಾಲ್ಕು ಅಥವಾ ಒಂದು ಹತ್ತು ವರ್ಷ ಹಿಂದೆ ಕೊಟ್ಟಿರೋ ಅಂಥದ್ದು ಅಷ್ಟೇ ಒಂದು ನೋಡಪ್ಪ ಗುರುಗಳು ಹೇಳಿದ್ರು ಒಂದು ಆ ಆರು ತಿಂಗಳಲ್ಲಿ ದುಡ್ಡು ಬಂತು ಒಟ್ಟಾಗಿ ಬಂದು ಬಂದ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಏನೋ ಒಂದು ಐದು ಲಕ್ಷ ಕೊಟ್ಬಿಟ್ಟಿದೆ ಅಂತಂತವಾಗಿ ಹಂತವಾಗಿ ನಿಮ್ಗಾದರೂ ಬಂದ್ಬಿಡುತ್ತೆ ಅಷ್ಟು ರಿಸಲ್ಟ್ ಬರುವಂಥದ್ದು ಆದರೆ ಇದು ಜನರಲ್ಲಾಗಿ ಸಿಗೋದಿಲ್ಲ ನಾನು ಏನೇ ಮಾಡಿದ್ರೇನೋ ಕೆಲವೊಂದು ಪರಿಹಾರಗಳನ್ನು ರೆಫರ್ ಮಾಡಿದ್ರೇನೋ ಸುಮ್ಮನೆ ಎಲ್ಲ ಇದಾಗಲ್ಲ ಅದು ಅದು ಸಮಸ್ಯೆ ಯಾವ ಯಾವ ವ್ಯಕ್ತಿ ಅವನ ರಾಶಿ ನಕ್ಷತ್ರ ಹೇಗಿದೆ ಇವತ್ತಿನ ಮಟ್ಟಿಗೆ ಅವನ ಬಲ ಹೇಗಿದೆ ಇದನ್ನೆಲ್ಲವನ್ನು ಮೆನ್ಷನ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲೇ ಬೇರೆಯನ್ನು ಮಾಡಿ ರೆಡಿ ಮಾಡಬೇಕಾಗುತ್ತೆ ಸೊ ಇದು ಒಳ್ಳೆ ರಿಸಲ್ಟ್ ಬರುವಂಥದ್ದು ಇದಕ್ಕೆ ಸಮಯ ಅವಧಿ ನಿಮಗೆ ಕಾಯೋ ಒಂದು ವಾರ ಕಾಯೋ ಇತ್ತು ಅಂದರೆ ನಾನು ಮಾಡ್ಕೊಡ್ಬಹುದು ಇಲ್ಲ ನೀವು ಇಲ್ಲೋ ದೂರ ಇದ್ದೀರಾ ಏನೋ ಒಂದು ಸ್ವಲ್ಪ ಕಷ್ಟದಲ್ಲಿದ್ದೀವಿ ಬರ್ತಾ ಇಲ್ಲ ಕೊಡಲೇಬೇಕು ಈ ಥರ ಇತ್ತು ಅಂದರೆ ನೀವೊಂದು ಕೆಲಸ ಮಾಡಬಹುದು ನಾನು ಹೇಳೋ ನಕ್ಷತ್ರಗಳು ಗಮನಿಸಿ ಸ್ವಾತಿ ನಕ್ಷತ್ರ ಅಥವಾ ಶ್ರವಣ ನಕ್ಷತ್ರ ಎರಡೂ ತಗೊಳ್ಳಿ ಬೇಗ ಆಗುತ್ತೇನೂ ನೀವು ಎರಡೂ ನಕ್ಷತ್ರದಲ್ಲಿ ಏನಿಲ್ಲ ಹೋಗಿರೋ ದುಡ್ಡು ವಾಪಸ್ಸು ಬರಬೇಕಂತೇಳಿದ್ರೆ ಒಂದು ಕನಿಷ್ಠ ಪಕ್ಷ ಅಂಥೇಳಿದ್ರೇನು ಒಂದು ಅಕ್ಕಿ ಒಂದು ಕಾಲು ಕೆ ಜಿ ಅದಕ್ಕೆ ಅದಕ್ಕೊಂದು ಕನಿಷ್ಠ ಪಕ್ಷ ಒಂದು ಅಷ್ಟು ಅಥವಾ ಒಂದು ಸ್ಪೂನಷ್ಟು ಉಪ್ಪನ್ನು ಪ್ರಾರ್ಥನೆ ಮಾಡಿಕೊಂಡು ಅವನ ಬೇಗ ಕೊಡ್ಲಪ್ಪ ಅಂಥೇಳಿ ಅದರಲ್ಲಿ ಹಾಕಿ ಅದನ್ನು ಸ್ವಾತಿ ನಕ್ಷತ್ರದಲ್ಲಿ ಮಾಡೋಂಗಿದ್ರೆ ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಒಂದು ಪ್ರಾರ್ಥನೆ ಅಥವಾ ಯಾರ ಒಂದು ಪುರೋಹಿತರಿಗೆ ದಾನ ಕೊಟ್ಬಿಡಿ ಅಥವಾ ಏನಾದರೂ ಶ್ರವಣ ನಕ್ಷತ್ರದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಉಪಯೋಗಕ್ಕೆ ಬರೋತಾರೆ ದಾನ ಕೊಡಿ ಇವೆರಡೂ ನೀವು ಕನಿಷ್ಠ ಪಕ್ಷ ಒಂಬತ್ತು ಸತಿ ಅಥವಾ ಪ್ರಾರಂಭದಲ್ಲಿ ನಿಮಗೆ ಮೂರು ಸತಿ ಬರೋ ಕೊಡೋ ಅಷ್ಟೊತ್ತಿಗೆ ನಿಮ್ಗೆ ರಿಸಲ್ಟ್ ಬಂದಿರುತ್ತೆ ಮೂರು ಅಥವಾ ಆರು ಒಂಬತ್ತು ಈ ಥರ ಅಥವಾ ಕೆಲವ್ರಿಗೆ ಬಹಳ ಜಾಸ್ತಿ ದುಡ್ಡು ಹೋಗ್ಬಿಟ್ಟಿದೆ ಲಕ್ಷಾಂತರ ರೂಪಾಯಿ ಕೋಟಿಗಳು ಇನ್ವೆಸ್ಟ್ಮೆಂಟ್ ಮಾಡಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ಕನಿಷ್ಠ ಪಕ್ಷ ಹನ್ನೆರಡು ಸತಿ ಆದರೂ ಕೊಡಬೇಕು ಅದು ಅಷ್ಟರೊಳಗಡೆ ಒಂದೇ ಸತಿ ಬರಲ್ಲ ಒಳಗಡೆ ನೀವು ಕೊಟ್ಟ ಒಂದು ಎರಡು ತಿಂಗಳು ಮೂರು ತಿಂಗಳು ಅಂತಂತವಾಗಿ ಬರ್ತಾನೆ ಪರವಾಗಿಲ್ಲ ಬರ್ತಾನೆ ಇಲ್ಲ ಅನ್ನೋಂಥದ್ದು ಬರ್ತಾ ಇದೆಯಲ್ಲ ಅನ್ನೋವಂಥದ್ದು ಬರುತ್ತೆ ಇದನ್ನು ಸಹ ಮನೇಲಿ ಮಾಡಿಕೊಳ್ಳುವಂಥದ್ದು ಇಲ್ಲ ಕೆಲವ್ರಿಗೆ ಜಾಸ್ತಿ ಸಮಸ್ಯೆ ಇದೆ ಅಂದರೆ ಬಂದು ಭೇಟಿ ಮಾಡಿದ್ರೇನು ಅದನ್ನು ನಾನು ಧನಾಕರ್ಷಣ ಯಂತ್ರವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಗುರುಜಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಡುತ್ತೆ ತಮಗೂ ಕೂಡ ಧನ್ಯವಾದಗಳು ಹರೇ ಶ್ರೀನಿವಾಸ ವೀಕ್ಷಕರೇ ನೋಡಿದ್ರಿ ಸಾಲವನ್ನು ಕೊಟ್ಟಿರುವಂಥ ಸಾಲವನ್ನು ಹೇಗೆ ಹಿಂಪಡೆಯಬೇಕು ಅನ್ನುವಂಥ ಸರಳ ಮಾರ್ಗವನ್ನು ಗುರುಜಿ ತಿಳಿಸ್ಕೊಟ್ರು ಇನ್ನು ಗುರುಜಿನ ನೀವು ನೇರವಾಗಿ ಭೇಟಿ ಮಾಡಿ ಭೇಟಿ ಮಾಡಬೇಕು ಅಂತ ಅಂದರೆ ಹೀಗಿದೆ ವಿಳಾಸ ನೋಟ್ ಮಾಡ್ಕೊಳ್ಳಿ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನಂಬರ್ ನಲವತ್ನಾಲ್ಕು ಬಾರು ಒಂದು ನಾಲ್ಕನೇ ಕ್ರಾಸ್ ಸಂಪಿಕೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಪ್ರತ್ಯಂಗಿರ ಹೋಮ ಹಾಗೂ ಯಂತ್ರಕ್ಕಾಗಿ ಸಂಪರ್ಕಿಸಿ ಎಂಟು ಒಂದು ಐದು ಒಂದು ಎಂಟು ಒಂದು ಎರಡು ಮೂರು ನಾಲ್ಕು ಐದು ನೇರ ಭೇಟಿಗಾಗಿ ಒಂಬತ್ತು ಆರು ಒಂದು 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 ಆರು ಆರು ಒಂದು